ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು 82ನೇ ಪಂಚಯಾತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿ ಮುಂದುವರೆಸಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ ಅನ್ನೋದನ್ನ ಕೇಳೋಣ. ಈಗಾಗಲೇ ಚಂದ್ರಾಯಪಟ್ಟಣದಲ್ಲಿ ಯಾತ್ರೆಯನ್ನು ಮುಗಿಸಿ ನಂತರದಲ್ಲಿ ಈಗ ಅರಸೀಕೆರೆಗೆ ಬಂದಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಕುಮಾರಸ್ವಾಮಿ ಅವರು, ಮಾತಾಡ್ಸೋಣ. ಸರ್, ಹಾಸನ ಜಿಲ್ಲೆಯಲ್ಲಿ ನಿಮ್ಮ ತವರು ಜಿಲ್ಲೆ ಹೇಗಿದೆ ರೆಸ್ಪಾನ್ಸ್? ಇಲ್ಲಿ ನಾವು ಏನು ಈ ರಥಯಾತ್ರೆಯನ್ನು ಪ್ರಾರಂಭ ಆದ ದಿವಸದಿಂದ ಜನತೆಯ ಒಂದು ಸ್ವಪ್ರೇರಣೆಯ ಸ್ವಾಗತ ಏನಿದೆ ಅದು ಹಾಸನ ಜಿಲ್ಲೆಯಲ್ಲೂ ಈಗಾಗಲೇ ಬೇಲೂರು, ಚನ್ನರಾಯಪಟ್ಟಣ ಮತ್ತು ಇವತ್ತು ಅರಸೀಕೆರೆ ಭಾಗದಲ್ಲಿ ಏನಿದೆ. ಇವರು ಪಕ್ಷ ಬಿಟ್ಟೋಗಿದ್ರು. ಇವತ್ತಿನ ಈ ಒಂದು ರಥಯಾತ್ರೆಯ ಕಾರ್ಯಕ್ರಮದಲ್ಲಿ ಜನತೆಯ ಕಾರ್ಯಕರ್ತರ ಶ್ರಮ ಏನಿದೆ ಅದರಲ್ಲಿ ಎಲ್ಲೂ ಕೊರತೆ ಕಾಣ್ತಾ ಇಲ್ಲ. ಅವರ ಇದ್ದಾಗ ಇದ್ದಿದ್ದಕ್ಕಿಂತಲೂ ಹೆಚ್ಚಿನ ಜನಬೆಂಬಲ ಇವತ್ತು ವ್ಯಕ್ತ ಆಗ್ತಾ ಇದೆ. ಎರಡನೇ ಸಂಶಯ ಇಲ್ಲ, ಏಳಕ್ಕೆ ಏಳು ಸ್ಥಾನವು ಗೆಲ್ಲೇಬೇಕಾದಂತ ಅನಿವಾರ್ಯತೆ. ಕಾರಣ ಇವತ್ತು ಈ ಒಂದು ಪಕ್ಷ 120 ಗುರಿಯನ್ನ ನಾನು ಇಟ್ಕೊಂಡು ಹೊರಟಿದ್ದೇನೆ, 123 ಸ್ಥಾನವನ್ನು ಗೆಲ್ಲೇಬೇಕು ಅಂತ. ಅದು ನಾನು ಗುರಿ ಮುಟ್ಟಬೇಕಾದ್ರೆ ಹಾಸನ ಜಿಲ್ಲೆ ಏಳಕ್ಕೇಳು ಸ್ಥಾನವು ನಾವಿತ್ತು ಬಿಡಲೇಬೇಕು. ಆ ಹಿನ್ನೆಲೆಯಲ್ಲಿ ಇದನ್ನ ವಿಶೇಷವಾಗಿ ಈ ಬಾರಿ ಗಮನ ಕೊಡ್ತೀವಿ. ಸರ್, ಮತ್ತೊಂದು ಕಡೆ ಹಾಸನ ಕ್ಷೇತ್ರವನ್ನು ಸವಾಲಾಗಿ ಸ್ವೀಕರಿಸಿದ, ಹಾಸನ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡರನ್ನ ಮಣಿಸೋದಕ್ಕೆ ಎಲ್ಲಾ ರೀತಿಯ ತಂತ್ರಗಳು ಸಹ ಈ ಸಲ ಬೇಕೇ ಬೇಕಾಗುತ್ತೆ, ಅಸ್ತ್ರಗಳು ಪ್ರಯೋಗ ಆಗಬೇಕಾಗುತ್ತೆ. ಪ್ರೀತಮ್ ಗೌಡರನ್ನ ಸೋಲಿಸೋದಕ್ಕೆ ಈ ರೀತಿ ಈ ಸಲ ಯಾವ ತರ ಒಂದು ನಿಮ್ಮ ಹೋರಾಟ ಇರುತ್ತೆ? ಏನು ವಿಶೇಷವಾದ ಏನು ಒಂದು ತಂತ್ರ ಉಪಯೋಗ ಮಾಡಬೇಕಾಗಿಲ್ಲ. ಕಾರ್ಯಕರ್ತರ ಶ್ರಮ, ಎಲ್ಲರ ವಿಶ್ವಾಸದೊಂದಿಗೆ ಹಾಸನವೂ ಒಳಗೊಂಡಂತೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ತವೆ. ಇದು ಎಚ್ ಡಿ ಕುಮಾರಸ್ವಾಮಿ ಅವರ ಮಾತುಗಳು. ಅರಸೀಕೆರೆ ಕ್ಷೇತ್ರದಲ್ಲಿ ಸಿಗ್ತಿರ್ತಕ್ಕಂತಹ ಜನಬೆಂಬಲ ಹಾಗೂ ಹಾಸನ ಜಿಲ್ಲೆಯಲ್ಲಿ ಈ ಒಂದು ಪಂಚರತ್ನ ಯಾತ್ರೆಯಲ್ಲಿ ಸಂದರ್ಭದಲ್ಲಿ ಸಿಗ್ತಿರ್ತಕ್ಕಂಥ ಜನಬೆಂಬಲವನ್ನು ನೀಡಿದ್ರೆ ನಾನೇನು ಈ ಬಾರಿ ಸರ್ಕಾರವನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಇದಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಯಾಗಿದೆ ಅನ್ನುವಂತಹ ಮಾತುಗಳನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.